ಚುನಾವಣೆನ ಎಲ್ಲ ನನ್ನ ಮತದಾರರು ಚುನಾವಣೆ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೇವೆ. ಅವರ ಪಾದಾರ್ಪಣೆಯಿಂದ ಮತ್ತು ಯುವಕರ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷ ಶಕ್ತಿಯಿಂದ ಮತದಾರರ ಶಕ್ತಿಯಿಂದ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷ ಬೇಲೂರಲ್ಲಿ ಗೆಲ್ಲುತ್ತೆ. ಸುರೇಶ್ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಸಮಾಜ ಸೇವಕ. ಒಂದು ಡೆವಲಪ್ಮೆಂಟ್ ಆದರೆ ಮಾತ್ರ ಜನ ಜಂಗುಳಿ ಸೇರ್ತಕ್ಕಂಥದ್ದು, ಅವಾಗ ಮಾತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದು. 13 ಆದ ನಂತರ ಆ ಫೂಟೇಜ್ ಹಿಂದಿಂದು ಮತ್ತು ಮುಂದಿಂದನು ತಾವು ವಿಮರ್ಶೆ ಮಾಡಿ ಮುಂದಿನ ಅಂಕನ ನೀವು ಕೊಡಬೇಕು ಅಂತಕ್ಕಂಥ ನಿಮ್ಮನ್ನು ನಾನು ಮನವಿ ಮಾಡ್ತೇನೆ. ಹಾಗಾಗಿ ಜಿಲ್ಲೆಯಲ್ಲಿ ಮಿನಿಮಮ್ 3ರಿಂದ 4 ಸೀಟ್ಗಳು ಬರತಕ್ಕಂಥ ಎಲ್ಲ ಅವಕಾಶಗಳು ಲಭ್ಯ. 100ಕ್ಕೆ 100ರಷ್ಟು ರಾಜ್ಯದಲ್ಲಿ BJP ಸರ್ಕಾರ ರಚನೆ ಆಗುತ್ತೆ. 120ರಿಂದ 130 ಸೀಟ್ಗಳನ್ನು ಒಳಗೊಂಡು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತೆ. ಬೇಲೂರು ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ನಮಸ್ಕಾರ ವೀಕ್ಷಕರೇ, ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ರಂಗೆ ಇರ್ತಾ ಇದೆ. ಈ ಬಾರಿ ಚುನಾವಣೆ ಎಸ್ಪೆಷಲಿ 2023 ಅದ್ಯಾಕೋ ಎಲೆಕ್ಷನ್ ಕಾವು ಜೋರು, ಬಿಸಿಲು ಕೂಡ ಜೋರು. ಆದರೆ ಎಡಬಿಡದ ಪ್ರಚಾರದಲ್ಲಿ ಖಂಡಿತವಾಗ್ಲೂ ಎಲ್ಲ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ನಾವೀಗ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬೇಲೂರು ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ಹುಲ್ಲಳ್ಳಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕರ್ನಾಟಕ TVಗೆ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ಹೇಗೆ ನಡೀತಾ ಇದೆ ಚುನಾವಣೆ? ಚುನಾವಣೆ ನಮ್ಮದು ಇವತ್ತಿನಿಂದ ನಡೀತಾ ಇಲ್ಲ, ಕಳೆದ 2018ರಿಂದಲೂ ಸಹ ಪ್ರತಿನಿತ್ಯ ಚುನಾವಣೆ ನಡೀತಾ ಇದೆ. ಹಾಗಾಗಿ ವಿಶೇಷ ಏನು ಅಂದರೆ, ಚುನಾವಣೆನ ಎಲ್ಲ ನನ್ನ ಮತದಾರರು ಚುನಾವಣೆ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ, ಸಾಕಷ್ಟು ಜನ ಬೆಳಗ್ಗೆಯಿಂದ ನಾನು ಕೇಳ್ತಿದ್ದೆ, ಸುಮಾರು ಜನ ಹೇಳ್ತಿದ್ರು ಜಸ್ಟ್ ಹೋದ್ರೆ ಸಾಕು, ಅವ್ರೇನು ಮತ ಕೇಳಬೇಕಾಗಿಲ್ಲ. ಒಂದಷ್ಟು ಬದಲಾವಣೆಯನ್ನು ಬೇಲೂರಿನ ಜನ ಬಯಸಿದ್ದಾರೆ. ಬೇಲೂರಿನಲ್ಲಿ ಆಡಳಿತ ವಿರೋಧಿ ಅಲೆ ಜೋರಾಗಿದೆ, ಜೊತೆಗೆ BJP ಬರಬೇಕು ಅನ್ನೋ ಒತ್ತಡ ಹೆಚ್ಚಾಗಿದೆ ಜನರಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ದಂಥ ಗೊಂದಲ BJPಯಲ್ಲಿ ಬಗೆಹರಿದಿದೆ. ಹುಲ್ಲಳ್ಳಿ ಸುರೇಶ್ಗೂ ಒಂದಷ್ಟು ಆಸ್ಪಿರೆಂಟ್ಗಳಿದ್ದರು, ಇಲ್ಲ ಸೂಕ್ತವಾದ ಅಭ್ಯರ್ಥಿ ಹುಲ್ಲಳ್ಳಿ ಸುರೇಶ್ ರಿಸಲ್ಟ್ ಮಾಡ್ತಾರೆ, ಬೇಲೂರನ್ನು ಮೋದಿ ತೆಕ್ಕೆಗೆ ಹಾಕ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಇವತ್ತು ವಿಶೇಷವಾಗಿ ಈ ತಿಂಗಳು 30ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಅಂದರೆ ತಮಗೆಲ್ಲ ಗೊತ್ತಿರಲಿ, ಇವತ್ತು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಹಳೆಬೀಡು ಏನಿದೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಲಿಕ್ಕೆ, ಇದನ್ನು ಮತ್ತೆ ವರ್ಲ್ಡ್ ವೈಸ್ ಅದನ್ನು ತಗೊಂಡು ಹೋಗಲಿಕ್ಕೆ ಮೋದಿಯವರು ವಿಶೇಷವಾಗಿ ಒಂದು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅವರ ಪಾದಾರ್ಪಣೆಯಿಂದ ಮತ್ತು ಯುವಕರ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷ ಶಕ್ತಿಯಿಂದ ಮತದಾರರ ಶಕ್ತಿಯಿಂದ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷ ಬೇಲೂರಲ್ಲಿ ಗೆಲ್ಲುತ್ತೆ. ಮತ್ತೊಂದು, ನಾವು ಕರ್ನಾಟಕ TVಯಿಂದ ಸಮೀಕ್ಷೆ ಮಾಡಿದಂತೆ ಮತ್ತು ಜನಾಭಿಪ್ರಾಯ ಬಂದಂತೆ ಸಾಕಷ್ಟು ಸ್ಯಾಂಪಲ್ಸ್ ತೊಗೊಂಡಂಗೆ, ಸುರೇಶ್ ಅವರು ಸ್ವತಃ ಖುದ್ದಾಗಿ ಅವ್ರ ಬ್ರ್ಯಾಂಡ್, ಅವ್ರಿಗೆ ಯಾವುದು ಪ್ರತ್ಯೇಕವಾದ ಬ್ರ್ಯಾಂಡ್ ಬೇಕಾಗಿಲ್ಲ, ಜೊತೆಗೆ BJP, ಜೊತೆಗೆ ಮೋದಿ, ಜೊತೆಗೆ ಅಮಿತ್ ಶಾ ಬಂದಂಥ ರೋಡ್ ಶೋ, JP ನಡ್ಡಾ ಬಂದಿದ್ರು. ಸುರೇಶ್ ಅವರ ಗ್ರಾಫ್ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಿದೆ ಚುನಾವಣಾ ಹತ್ತಿರ ಬಂದಂಗೆ. ಸುರೇಶ್ ಒಂದು ರೀತಿ ಅಜಾನುಭವವಾಗಿ ನಿಂತ್ಕೋತಿದ್ದಾರೆ ಈ ಬಾರಿ. ನನಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮ ಒಳಗೊಂಡಂತೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಏನಂದರೆ, ಅವರಿಗೆ ಎಲ್ಲರಿಗೂ ಆತ್ಮವಿಶ್ವಾಸ ಇದೆ, ನನ್ನ ಮೇಲೆ ಪ್ರೀತಿ ಇದೆ. ಈ ವಿಧಾನಸಭಾ ಕ್ಷೇತ್ರನ ಮುಂದಿನ ತಿಂಗಳು 13ನೇ ತಾರೀಕಿಂದ ಚಿತ್ರಣನ ಬದಲಿಸ್ತಾರೆ ಅಂತಕ್ಕಂಥ ಆತ್ಮಸ್ಥೈರ್ಯ ಎಲ್ಲರಲ್ಲೂ ಇದೆ. ಅಂದರೆ 224 ಕ್ಷೇತ್ರದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಯಾವ್ದಾರ ವಿಧಾನಸಭಾ ಕ್ಷೇತ್ರ ಇದೆ ಅಂದರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರ. ಕಳೆದ 10 ವರ್ಷ 2008ರಿಂದ 2018ವರೆಗೂ ಕಾಂಗ್ರೆಸ್ ಶಾಸಕರಿದ್ದರು. ಅಲ್ಲಿ ಅಭಿವೃದ್ಧಿ ಶೂನ್ಯ. 2018ರಿಂದ 2023ವರೆಗೂ JDS ಶಾಸಕರಿದ್ದರು, ಅದು ತುಂಬ ತುಂಬ ಶೂನ್ಯ. ಹಾಗಾಗಿ ಜನ ಒಂದು ಆಯ್ಕೆನ ಕೊಡಬೇಕು, ಒಂದು ಆಯ್ಕೆನ ಮಾಡಬೇಕು. ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸುರೇಶ್ನ ತೊಡಗಿಸ್ಕೋಬೇಕು. ಸುರೇಶ್ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಸಮಾಜ ಸೇವಕ. ಬಡವರ ದೀನದಲಿತರ ಬಂಧುಗಳಿಗೆ ಅವನು ಯಾವತ್ತೂ ಸಹ ಆಶಾದಾಯಕ ಇರ್ತಾನೆ. ಉದಾಹರಣೆ, ಅವರೆಲ್ಲರೂ ಏನು ಕೊಡ್ತಾ ಇದ್ದಾರೆ ಅಂದರೆ, ಕಳೆದ 2018ನೇ ಚುನಾವಣೆಯಲ್ಲಿ ಸೋತ ನಂತರ ಗೆದ್ದವರು ಕ್ಷೇತ್ರದಲ್ಲಿದ್ದಾರೋ ಎಲ್ಲ ಗೊತ್ತಿಲ್ಲ, ಸೋತಂಥ ಅಭ್ಯರ್ಥಿ ಪ್ರತಿನಿತ್ಯ ಇಡೀ ಕ್ಷೇತ್ರದಲ್ಲಿ ಒಡ್ಡಾಡ್ಕೊಂಡು ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ.
2018 ಸತತವಾಗಿ ಎಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಮತ್ತೊಂದು ಕಡೆ ನೀವು ಹೇಳಿದ ಕರೆಕ್ಟ್ ನಾನು ನಿಮ್ಮ ಮಾತನ್ನು ಒಪ್ಪುತ್ತೀನಿ ನಾನು ಬೆಳಗಿನ ಕ್ಷೇತ್ರದಲ್ಲಿ ಸುತ್ತುತ್ತಿದ್ದೀನಿ ಬೇಲೂರು ಅಂತ ಅಕ್ಷಣ ನೆನಪಾಗೋದು ವಿಶ್ವಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳು ದೇವಸ್ಥಾನ ಸುತ್ತಮುತ್ತ ರೋಡ್ಗಳೇ ಗುಂಡಿ ಬಿದ್ದುಬಿಟ್ಟಾವೆ ಸಿ ಹೇಗೆ ಬರ್ತಾರೆ ಟೂರಿಸಮ್ ಶಾಸಕರು ಏನು ಮಾಡ್ತಿದ್ದಾರೆ ಬದಲಾವಣೆ ಯಾಕೆ ಆಗಬೇಕು ಖಂಡಿತವಾಗ್ಲೂ ಇಲ್ಲಿ ಯಾರೋ ಬದಲಾಯಿಸ್ಬಿಡಿ ಉಲ್ಲಳ್ಳಿ ಸುರೇಶ್ ಗೆಲ್ಲಿಸ್ಬಿಡಿ ಬಿಜೆಪಿ ಇಲ್ಲ ರಿಯಾಲಿಟಿ ನಾವು ಬಂದು ಕ್ಷೇತ್ರಕ್ಕೆ ನೋಡಿದಾಗ ಸಾಕಷ್ಟು ಫೂಟೇಜಸ್ ಇದೆ ನಾನು ನಿಮಗೆ ಅದನ್ನ ವಿಂಡೋದಲ್ಲಿ ತೋರಿಸ್ತೀನಿ ಬೇಲೂರು ಅಂತ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಸುತ್ತಮುತ್ತ 1 ಕಿಲೋಮೀಟರ್ ಮಧ್ಯದಲ್ಲಿ 10 ಹಳ್ಳಗಳು ಏನು ನಡೀತಾ ಇದೆ ನಿಮ್ಮ ಕನಸಿನ ಬೇಲೂರು ಹೇಗಾಗಬೇಕು ಜನ ಅವಕಾಶ ಕೊಟ್ಟರೆ ವಿಶೇಷವಾಗಿ ಬೇಲೂರಿನಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು ದೇವಸ್ಥಾನದ ಸುತ್ತಮುತ್ತ ರಸ್ತೆ ಅಗಲೀಕರಣ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಈ ಒಂದು ಹೆಗಚಿ ನದಿ ಇದೆ ಇಲ್ಲಿ ಆ ನದಿ ಪಕ್ಕದಲ್ಲಿ ಪಾರ್ಕ್ ಮಾಡಿ ಎಲ್ಲ ಆ ಪಾರ್ಕಿನ ಅಕ್ಕಪಕ್ಕದಲ್ಲಿ ಇಲ್ಲಿ ಯುವಕರುಗಳಿಗೆ ಎಲ್ಲ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಸಹ ಒಂದು ಉದ್ಯೋಗ ಕಲ್ಪಿಸ್ತಕ್ಕಂಥದ್ದು ಅಲ್ಲಿ ಪಾರ್ಕ್ ವಿಶೇಷವಾಗಿ ಒಂದು ಪ್ರವಾಸೋದ್ಯಮ ಅಂದರೆ ಇಡೀ ದೇಶದ ಜಗತ್ತಿನ ಜನ ಇಲ್ಲಿಗೆ ಬರತಕ್ಕಂಥದ್ದು ಆಕರ್ಷಣೆಯನ್ನು ಸೆಳಿತಕ್ಕಂಥದ್ದು ಇಲ್ಲಿ ತಂಗುದಾಣವನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಒಳ್ಳೊಳ್ಳೆ ಲಾಡ್ಜ್ಗಳು ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳು ಇದು ಮಾಡುವುದ್ರ ಮುಖಾಂತರ ಒಂದು ಡೆವಲಪ್ಮೆಂಟ್ ಆದರೆ ಮಾತ್ರ ಜನ ಜಂಗುಳಿ ಸೇರ್ತಕ್ಕಂಥದ್ದು ಆವಾಗ ಮಾತ್ರ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಂಥ ಒಂದು ಕನಸನ್ನು ಇಟ್ಕೊಂಡಿದ್ದೀವಿ ಅದರಲ್ಲೂ ತುಂಬ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಈ ಎಲ್ಲ ಮೂಲಭೂತ ಸೌಕರ್ಯದ ರಸ್ತೆಗಳಿಂದ ಎಲ್ಲದೂ ಹಿಂದುಳಿದೆ ಅದಕ್ಕೆ ಕಾಯಕಲ್ಪ 13ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ನಾನು ತಮ್ಮಲ್ಲೊಂದು ಮನವಿ ಮಾಡ್ತೀನಿ ಈಗಾಗಲೇ ತಾವು ಹೇಳಿದಿರಿ ಫೂಟೇಜ್ನ ತಗೊಂಡಿದ್ದೀನಿ ಕ್ಷೇತ್ರದ ಅಂತಕ್ಕಂಥದ್ದು 13 ಆದ ನಂತರ ಆ ಫೂಟೇಜ್ ಹಿಂದಿಂದು ಮತ್ತು ಮುಂದಿಂದನ್ನು ತಾವು ವಿಮರ್ಶೆ ಮಾಡಿ ಮುಂದಿನ ಅಂಕನ ನೀವು ಕೊಡಬೇಕು ಅಂತಕ್ಕಂಥ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಕಳೆದ ಬಾರಿ ಚುನಾವಣೆ ತಗೊಂಡ್ರೆ ಹಾಸನ 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾತ್ರ ಕಮಲ ಈ ಬಾರಿ ಒಂದಿದ್ದು 2 ಆಗುತ್ತೆ 2 ಇದ್ದಿದ್ದು 3 ಹಾಗೇ ಆಗುತ್ತೆ ಅದ್ರ ಮೇಲೆ ಗೊತ್ತಿಲ್ಲ ವಿಶ್ವಾಸ ಇದೆ ಇಲ್ಲ 7 ರಲ್ಲಿ 5 ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಎಲ್ಲವೂ ಸಾಧ್ಯ ಅಲ್ಲ 3 ಅಂತೂ ಹಾಗೆ ಆಗುತ್ತೆ ಬೇಲೂರು ಸಕಲೇಶ್ಪುರ ಕೂಡ ಈ ಬಾರಿ ರಿಸಲ್ಟ್ ಮಾಡ್ತಾರೆ ಅದು ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ವರ್ಚಸ್ ಇದೆ ಜೊತೆಗೆ ಪ್ರೀತಮ್ ಗೌಡ ಸಾಥ್ ಕೊಡ್ತಿದ್ದಾರೆ ಸಿ ಟಿ ರವಿ ಸಾಥ್ ಕೊಡ್ತಿದ್ದಾರೆ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ಎಲ್ಲವನ್ನ ಮೀರಿ ಅಭ್ಯರ್ಥಿಗಳು ಕ್ಷೇತ್ರದಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 23ಕ್ಕೆ ಅಚ್ಚರಿಯ ಬೆಳವಣಿಗೆ 99ರಲ್ಲಿ ಒಂದು ಬೆಳವಣಿಗೆ ಆಗಿತ್ತು 4 ವಿಧಾನಸಭಾ ಕ್ಷೇತ್ರಗಳನ್ನು ಬಿ ಬಿ ಶಿವಪ್ಪನವರ ನೇತೃತ್ವದಲ್ಲಿ ಹಿಡಿದಿದ್ರು ಅದು ಮರುಗಳಿಸುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ 4 ವಿಧಾನಸಭೆಗಳು 3ರಿಂದ 4 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಧಕ್ಕೆಗೆ ಬರುತ್ತೆ ಜನ ವಿಶ್ವಾಸ ಇಟ್ಟಿದ್ದಾರೆ ಈ ದೇಶವನ್ನು ನಡೆಸ್ತಕ್ಕಂಥ ಮೋದಿಯವ್ರ ಮೇಲೆ ಈ ರಾಜ್ಯವನ್ನು ನಡೆಸಿ ಈ ಭಾಗಕ್ಕೆಲ್ಲ ನೀರಾವರಿ ಕೊಟ್ಟಂಥ ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ವಿಶ್ವಾಸ ಇದೆ ಈಗಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ವಿಶ್ವಾಸ ಇದೆ ಹಾಗಾಗಿ ಜಿಲ್ಲೆಯಲ್ಲಿ ಮಿನಿಮಮ್ 3ರಿಂದ 4 ಸೀಟ್ಗಳು ಬರತಕ್ಕಂಥ ಎಲ್ಲ ಅವಕಾಶಗಳು ಲಭ್ಯ ಇದೆ ಬಂದೇ ಬರುತ್ತೆ ಸರ್ ಒಟ್ಟಾರೆ ರಾಜ್ಯದ ವಿಚಾರಕ್ಕೆ ಬರೋದಾದರೆ ಒಂದು ಕಡೆ ಕಾಂಗ್ರೆಸ್ ಇಲ್ಲ ನಾವು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಸಲ ಬಿಜೆಪಿಯ ಭ್ರಷ್ಟಾಚಾರ ಜೋರಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ ಮತ್ತೊಂದು ಕಡೆ ರಾಷ್ಟ್ರೀಯ ಪಕ್ಷಗಳ ಸಹವಾಸ ಸಾಕು ಏನಾದರೂ ಕುಮಾರಣ್ಣ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಇದೆ ನಾವು ಬರೀ ಬೇಲೂರ ಬಗ್ಗೆ ಮಾತ್ರ ಮಾತಾಡೋಕ್ಕಾಗಲ್ಲ ಯಾಕಂದರೆ ಬೇಲೂರಿಂದ ವಿಧಾನಸೌಧ ಮೆಟ್ಲನ್ನು ಹತ್ತೋಕ್ಕೆ ಉಳ್ಳಳ್ಳಿ ಸುರೇಶ್ ಅವರು ಸರ್ವ ರೀತಿಯಲ್ಲಿ ಸಜ್ಜಾಗಿ ನಿಂತಿದ್ದಾರೆ ರಾಜ್ಯದ ಚಿತ್ರಣ ತಗೊಂಡ್ರೆ ಬಿಜೆಪಿ ನಂಬರ್ ಈ ಸಲ ಏನಾಗಿರುತ್ತೆ ನಿಮ್ಮ ಪ್ರಕಾರ 100ಕ್ಕೆ 100ರಷ್ಟು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ 120ರಿಂದ 130 ಸೀಟ್ಗಳನ್ನು ಒಳಗೊಂಡು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಸರ್ಕಾರವನ್ನು ರಚಿಸುತ್ತೆ ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆ ಸರ್ ಕೊನೆಯದಾಗಿ ಬೇಲೂರಿನ ಮತದಾರರಿಗೆ ಏನಾದ್ರು ಹೇಳಬೇಕು ಅಂತಿದ್ರೆ ಅಥವಾ ನೀವೇನಾದ್ರು ಶೇರ್ ಮಾಡಬೇಕಂತಿದ್ರೆ ವೋಟರ್ಸ್ ಅಪೀಲ್ ಮಾಡಬೇಕು ಬೇಲೂರಿನ ನನ್ನೆಲ್ಲ ಆತ್ಮೀಯ ಮತದಾರರಲ್ಲಿ ನನ್ನೊಂದು ಮನವಿ ಕಳೆದ 5 ವರ್ಷದಿಂದ ಸತತವಾಗಿ ಎಲ್ಲ ನೋವು ನರಿವುಗಳ ಜೊತೆ ನಿಮ್ಮ ಜೊತೆ ನಾನು ಸ್ಪಂದನೆ ಮಾಡ್ಕೊ ಬಂದಿದ್ದೀನಿ ಇದೊಂದು ಅವಕಾಶ ನೀವು ಕೊಟ್ಟಿದ್ದೀರಾ ಮತ್ತೆ ಈ ಅವಕಾಶದಲ್ಲಿ ಮುಂಬರ್ತಕ್ಕಂಥ 10ನೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೀರಿಯಲ್ ನಂಬರ್ 5 ಕಮಲದ ಗುರುತಿಗೆ ಮತ ಹಾಕೋದ್ರ ಮುಖಾಂತರ ನನ್ನೊಬ್ಬನ ಸೇವಕನಾಗಿ ನಿಮ್ಮ ಮನೆಯ ಕೆಲಸದಲ್ಲಿ ಒಬ್ಬ ಸೇವಕನ ಇಟ್ಕೊಂಡ್ರೆ ಯಾವ ರೀತಿ ಕೆಲಸ ಮಾಡ್ತಾನೆ ಆ ರೀತಿ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ನನ್ನ ಮತದಾರರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರಲ್ಲೂ ಸಹ ನಾನು ಮನವಿಯನ್ನು ಮೋದಿ ಬರ್ತಾ ಇದ್ದಾರೆ ಹೇಗೆ ನಡೀತಾ ಇದೆ ತಯಾರಿ ತುಂಬ ದೊಡ್ಡ ರೆಸ್ಪಾನ್ಸ್ ನಿಮ್ಮೇಲೆ ಇರುತ್ತೆ ಹಾಸನ ಜಿಲ್ಲೆ ಮೇಲೆ ಇರುತ್ತೆ ಸಿ ಒಂದು ಕಳೆದ 2014ರಿಂದ ಇಲ್ಲಿವರೆಗೂ ಮೋದಿಯ ಒಂದು ಪ್ರಚಾರ ವೈಖರಿಯನ್ನು ನೋಡಿದ್ರೆ ಅವರೆಲ್ಲೆಲ್ಲಿ ಪ್ರಚಾರ ನಡೆಸಿದ್ದಾರೆ
ಯಾವ ಕ್ಷೇತ್ರದಲ್ಲಿ ಅವರು ರ್ಯಾಲಿ ಮಾಡ್ತಾರೆ ಆ ಕ್ಷೇತ್ರಗಳನ್ನ ಸುಲಭವಾಗಿ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಅದಕ್ಕಾಗಿ ಪಟ್ಟಿ ಹಿಡಿದು ಕೂರ್ತಾರೆ. ಹೈಕಮಾಂಡ್ ಒಂದು ರೀತಿ ಮೇಷ್ಟ್ರು ಕೂತಂಗೆ ಎಲ್ಲರೂ ಬಂದು ಕೂತ್ಕೋತಾರೆ. ಈ ಬಾರಿ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ, ಇಷ್ಟು ದಿನ ಏನು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಇನ್ನು 10 ದಿನಗಳ ಆಟ ಯಾವ ರೀತಿ ಆಡ್ತೀನಿ ಅನ್ನೋದು ಮುಖ್ಯ. ಈಗ ಸೂಪರ್ ಓವರ್ ಮ್ಯಾಚ್ ಶುರು ಆಗಿದೆ. ನೀವು ಬಹುಶಃ ಹಾಸನ ಜಿಲ್ಲೆಯಲ್ಲಿ 3-4 ಸೀಟುಗಳು ಅಂತ ಏನು ಹೇಳೋದು, ಆದರೆ ಎಲ್ಲದರ ಮೇಲೂ ಸಹ ಮೋದಿಯವರ 3ನೇ ಕಣ್ಣು ಬಿದ್ದಿದೆ. ಆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ BJP ಗೆಲ್ಲಿಸಬೇಕು ಅಂತಕ್ಕಂಥ ಇದಿದೆ. ಅದರಲ್ಲೂ ಸಹ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಭೇಟಿ ಅಂದರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಈ ವಿಶ್ವದಲ್ಲಿ ಏನು ಅವರು ಮಹಾಬಲೇಶ್ವರ ಇದನ್ನೆಲ್ಲ ಡೆವಲಪ್ ಮಾಡಿದ್ರು, ಆ ಕನಸನ್ನು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಬೇಲೂರಿನ ಒಂದು ಭೇಟಿ ಕೊಡ್ತಾ ಇದ್ದಾರೆ. ಬಹುಶಃ ಬೇಲೂರು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು May 23 ಪ್ರಾರಂಭ ಆಗುತ್ತೆ. ಏಕೆಂದರೆ ಮೋದಿಯವರ ಪಾದಾರ್ಪಣೆ ಎಲ್ಲೆಲ್ಲಾಗಿದೆ ಅಲ್ಲಿ ಜಯನೂ ಇದೆ, ಅದ್ರ ಜೊತೆಯಲ್ಲಿ ಅಭಿವೃದ್ಧಿನೂ ಇದೆ. ಆ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಆಗುತ್ತೆ ಅಂದರೆ ವಿಶ್ವ ಮಟ್ಟದ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಎಲ್ಲ ಸಂಕಲ್ಪಗಳು ಕಾಣ್ತಾ ಇದೆ. ಹಾಗಾಗಿ ಮೋದಿಯವರ ಬರೋಕೆಗೆ ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆ, ಹಾಸನ ಜಿಲ್ಲೆಯ ಎಲ್ಲ ಜನತೆಗಳು ತುಂಬ ಕಾತುರದಿಂದ ಆತುರದಿಂದ ಕಾಯ್ತಾ ಇದ್ದಾರೆ. ಒಬ್ಬ ಮಹಾ ಗಣ್ಯ ನಾಯಕನ, ಒಬ್ಬ ವಿಶ್ವನಾಯಕನ ಇವತ್ತು ಬೇಲೂರಿಗೆ ಬರ್ತಾ ಇದ್ದಾರೆ ಅಂದರೆ ಇಡೀ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸುಮಾರು 2-3 ಲಕ್ಷ ಜನ ಇವತ್ತು ಇಡೀ ಜಿಲ್ಲೆಯಿಂದ, ಅದರಲ್ಲೂ ವಿಶೇಷವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೆ ಮೀರಿ ಜನ ನಾನು ಬರ್ತೀನಿ ಅಂತಕ್ಕಂಥ ಒಂದು ಸಂದೇಶನ ಕೊಡ್ತಾ ಇದ್ದಾರೆ. ಸರ್, ಕೊನೆಯದಾಗಿ ವೀಕ್ಷಕರೇ, ಖಂಡಿತವಾಗ್ಲೂ ಈ BJP ಇರುವಂತಹ ಕ್ಷೇತ್ರಗಳಲ್ಲಿ ಯಾವಾಗಲೂ ಹೇಳ್ತಿರ್ತೇನೆ, ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ, ಅಮಿತ್ ಶಾ ಮಾತು ಕೇಳ್ಕೊಂಡು ಓಟ್ ಹಾಕ್ತೀರಾ, ಅವ್ರು ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತಾರ ಅಂತ. ಆದ್ರೆ ಬೇಲೂರು ವಿಚಾರಕ್ಕೆ ಬರೋದಾದ್ರೆ 2018 ಪರಾಜಯ ಗೊಂಡ್ರು ಕೂಡ ಕ್ಷೇತ್ರದಿಂದ ಹೋಗಿಲ್ಲ, ಕ್ಷೇತ್ರದಿಂದ ಕಾಲ್ಕಿತ್ತಿಲ್ಲ, ಜನರ ಜೊತೆ ಇದ್ದು ಜನರ ನಡುವೆ ಜನರಿಗಾಗಿ ಮತ್ತೆ ಒಂದ್ಸಲ ನಾನು ಕೆಲಸ ಮಾಡ್ತೀನಿ ಅಂತ ಅಪೀಲ್ ಮಾಡ್ತಾ ಇದ್ದಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಬೆಳಗ್ಗೆಯಿಂದ ಸಾಕಷ್ಟು ಜನರನ್ನು ಮಾತಾಡಿಸಿದ್ದೀನಿ, ಅವರು ಹೇಳ್ತಾ ಇದ್ದಾರೆ. 10ನೇ ತಾರೀಕು ಮರಿದೆ ಮತದಾನ ಮಾಡಿ, ಇದು ಮತದಾನ, ಮತ ಮಾರಾಟ ಅಲ್ಲ. ದಯವಿಟ್ಟು ಮತದಾನ ಮಾಡಿ ಅರ್ಹ ವ್ಯಕ್ತಿಯನ್ನು ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಸಿ. ನಿಮಗೆ ಗೊತ್ತಿರುತ್ತೆ ಕಳೆದ 5 ವರ್ಷದಲ್ಲಿ ಏನಾಗಿದೆ, ಮುಂದಿನ 5 ವರ್ಷದಲ್ಲಿ ಏನಾಗಬೇಕಾಗಿದೆ, ಯಾರ ಜೊತೆಲಿದ್ರು ಯಾರ ಜೊತೆಲಿರ್ತಾರೆ ನೀವು ಡಿಸೈಡ್ ಮಾಡಿ. ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಕಳಿಸಿ. ಇದು ಕರ್ನಾಟಕ TV ಅಕ್ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್.